ಇವತ್ತು ಇದು ಸಪರೇಟ್ ಆಗಿ ಟ್ರಾಫಿಕ್ ಡಿವಿಷನ್ ಇರ್ತದೆ. ಅದೇ ತರ ಗಾಂಧಿ ಸ್ಟ್ಯಾಚ್ಯೂನ ಅವತ್ತಿನ ಸಭಾಪತಿಗಳಾಗಿದ್ದ ಡಿ ಎಚ್ ಶಂಕರ್ ಮೂರ್ತಿ ಅವರು ಇದನ್ನ ಸ್ಥಾಪಿಸಿದ್ರು. ಇದಕ್ಕೆ ನಾವು ಕೆಂಗಲ್ ಗೇಟ್ ಅಂತ ಹೇಳ್ತೀವಿ. ಅದು ಯಾವಾಗ್ಲೂ ದೂರದರ್ಶನ ಮೀಡಿಯಾ ವೆಹಿಕಲ್ ಇಲ್ಲೇ ನಿಂತಿದೆ. ಮ್ಯಾಮ್ ಈಗ ನಾರ್ದರ್ನ್ ಗೇಟ್ ಅದು ರಾಜಭವನ್ ಗೇಟ್ ಅಂತ ಹೇಳ್ತೀವಿ. ಅಲ್ಲಿಂದ ಒಂದು ಸುತ್ತ ಹಾಕೊಂಡು ಬರೋಣ. ಅಲ್ಲಿರೋ ವಿಶೇಷತೆಗಳೇನು, ಅಲ್ಲಿ ಯಾವ ರೀತಿ ಅಲ್ಲಿ ಆರ್ಕಿಟೆಕ್ಚರ್ ಇದೆ, ಅಲ್ಲಿ ಏನೇನು ವಿಶೇಷ, ಸ್ವಲ್ಪ ವಿಶೇಷಗಳು, ರೋಸ್ ಗಾರ್ಡನ್ ಇದೆ, ಗ್ಯಾರೇಜ್ ಇದೆ, ಅದ್ರ ಕಡೆ ಈಗ ಹೋಗೋದು. ಹಾಗಾದ್ರೆ ಒಂದ್ ರೌಂಡ್ ಔಟ್ಡೋರ್ ವಿಧಾನಸೌಧ ಹೊರಗಡೆ ಹೇಗಿದೆ ಅಂತ ನೋಡೋಣ. ಎಲ್ಲೆಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಪಾರ್ಕಿಂಗ್, ಮೀಡಿಯಾದವ್ರಿಗೆ ಎಲ್ಲಿ, ಮಿನಿಸ್ಟರ್ಗೆ ಎಲ್ಲಿ, ಶಾಸಕರಿಗೆ ಎಲ್ಲಿ, ಶಾಸಕರಿಗೆ ಪೂರ್ಣ ಪ್ರಮಾಣ ಎಲ್ಲ ಚಲ ಇರ್ತದೆ. ಸಚಿವರಿಗೆ ಮಾತ್ರ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ. ಈಗ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲೂ ಕೂಡ ಸಚಿವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ, ಮತ್ತೆ ಟಾಪ್ ಅಫಿಷಿಯಲ್ಸ್ಗೂ ಇಲ್ಲೂ ವ್ಯವಸ್ಥೆ ಇರ್ತದೆ. ಯಾರು ಅಕ್ರೆಡಿಟೆಡ್ ಜರ್ನಲಿಸ್ಟ್ ಯಾರು ಇರ್ತಾರೆ ಅವ್ರಿಗೆ ಪಾಸ್ ವ್ಯವಸ್ಥೆ ಇರೋದು, ಅಂತವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಪೂರ್ತಿ ಗ್ರ್ಯಾಂಡ್ ಸ್ಟೇರ್ಸ್ ಎದುರುಗಡೆ ನಿಲ್ಸತಕ್ಕಂತ ವ್ಯವಸ್ಥೆ ಆಗಿರುತ್ತೆ. ಈ ಕಾರ್ಗಳು ಏನು ನಿಂತಿದೆ ಈಗ ಎಲ್ಲವೂ ಕೂಡ ಸರ್ಕಾರದ ಕಾರ್ಗಳು. ಇದು ಪಾರ್ಕಿಂಗ್, ಇದೆಲ್ಲ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಇರ್ತದೆ. ಇದು ಇವತ್ತು ಏನು ಗವರ್ನರ್ದು ಜಾಯಿಂಟ್ ಅಡ್ರೆಸ್ ಇದ್ದಾಗ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಟಿದ್ರು. ಈ ರೆಡ್ ಕಾರ್ಪೆಟ್ ವೆಲ್ಕಮ್ ಎಲ್ಲಿಗೆ ಲೀಡ್ ಆಗುತ್ತೆ ಅಂತಂದ್ರೆ ಅಸೆಂಬ್ಲಿ ಹಾಲಿಗೆ ಲೀಡ್ ಆಗುತ್ತೆ. ಇದು ಪಕ್ಕದಲ್ಲಿ ಗಾರ್ಡನ್, ಒಂದು ಫೌಂಟೇನ್ ಇದೆ, ಫೌಂಟೇನು ಆನ್ ಮಾಡಿದ್ರು. ಇಲ್ಲಿ ಕೂಡ ಈ ಕಡೆ ಆ ಕಡೆಗೂ ಈ ಕಡೆಗೂ ಎರಡು ಕಡೆಗೂ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ, ಪಾರ್ಕಿಂಗ್ ಇದೆ. ಆಮೇಲೆ ಅಶೋಕನ್ ಟ್ರೀ, ಅಶೋಕ ಪ್ಲಾಂಟ್ ಹಾಕಿರ್ತಾರೆ, ಟ್ರೀ ಹಾಕಿರ್ತಾರೆ, ಸುತ್ತಲೂ ಅಶೋಕನ್ ಟ್ರೀ ಇದೆ. ಅದು ವಾಸ್ತು ಸಿಂಬಲ್ ಇರೋದ್ರಿಂದ ಈ ಅಶೋಕ ಪ್ಲಾಂಟ್ ಹಾಕಿದೀವಿ. ಆಮೇಲೆ ಇವತ್ತು ಇದು ಸಪ್ರೇಟ್ ಆಗಿ ಟ್ರಾಫಿಕ್ ಡಿವಿಷನ್ ಇರ್ತದೆ. ಸದಸ್ಯರೆಲ್ಲ ಇವತ್ತು ಸೆಷನ್ ನಡೆಯೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಡಿವಿಷನ್ ಇರ್ತದೆ, ತುಂಬಾ ಜಾಸ್ತಿ ಟ್ರಾಫಿಕ್ ಇರ್ತದೆ. ಆಮೇಲೆ ಇನ್ನೊಂದು ಪಾರ್ಕಿಂಗ್ ವೆಹಿಕಲ್ಸ್ ಇರ್ತದೆ, ಅದು ಎಸ್ಪೆಷಲಿ ಇದೆಲ್ಲ ಪಾರ್ಕಿಂಗ್ ಸಿಸ್ಟಮ್. ಇದು ಗ್ಯಾರೇಜ್ ಅಂತ ಹೇಳ್ತೇವೆ, ಪಾರ್ಕಿಂಗ್ ಗ್ಯಾರೇಜು. ಆ ಕಡೆ ಮೇಲ್ಗಡೆ ಒಂದು ರೋಸ್ ಗಾರ್ಡನ್ ಅಂತ ಹೇಳ್ತೀವಮ್ಮ. ಇದು ರೋಸ್ ಗಾರ್ಡನ್ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಪರಿಕಲ್ಪನೆ ಮಾಡಿದ್ರು ರೋಸ್ ಗಾರ್ಡನ್ ಅಂತ ಹೇಳಿ, ಬಟ್ ಈಗ ರೋಸ್ ಗಾರ್ಡನ್ ಇಲ್ಲ. ಗಾರ್ಡನ್ ಎಲ್ಲ ಎಲ್ಲ ಸರ್ಕಾರಿ ಗಾರ್ಡನ್ಗಳೇ. ಆಮೇಲೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅದರ ಜೊತೆಗೆ ಡಿಸ್ಪೆನ್ಸರಿ ಅಲ್ಲೂ ಒಂದಿದೆ. ಡಿಸ್ಪೆನ್ಸರಿ ಅಂದ್ರೆ ಅಂದ್ರೆ ಪೊಲೀಸ್ ಸ್ಟೇಷನ್, ವಿಧಾನಸೌಧಕ್ಕೆ ಸೀಮಿತವಾಗಿರತಕ್ಕಂಥ ಪೊಲೀಸ್ ಸ್ಟೇಷನ್, ಎಮ್ ಎಸ್ ಬಿಲ್ಡಿಂಗ್ ಅಲ್ಲಿ ಇದೆ, ಇಲ್ಲಿ ಒಂದು ಸ್ವಲ್ಪ ಪೊಲೀಸ್ ಸ್ಟೇಷನ್ ಇದೆ, ಆಮೇಲೆ ಡಿಸ್ಪೆನ್ಸರಿನೂ ಇದೆ. ಇದೆಲ್ಲ ವಿಧಾನ ಇಲ್ಲ, ಇದೆಲ್ಲ ಸಚಿವರದು, ಸುಮಾರು ಭಾಗ ಸಚಿವರುಗಳದ ಇದೆಲ್ಲ. ಏನು ಕಾರ್ಗಳು ನಿಂತಿರೋದೆಲ್ಲ ಸಚಿವರದೇ ಇದೆ. ಈ ಕಡೆಗೆ ಗಾರ್ಡನ್ ಇದೆ, ಈಗ ವಿಧಾನಸೌಧ, ಕೆಂಗಲ್ ಸ್ಟ್ಯಾಚು, ಈ ಕಡೆ ಕೆಂಗಲ್ ಸ್ಟ್ಯಾಚು ನೋಡಿ, ನಾ ಹೇಳಿದ್ನಲ್ಲ ಕೆಂಗಲ್ ಸ್ಟ್ಯಾಚು. ನಮ್ಮ ಮೀಡಿಯಾ ಮೀಡಿಯಾನವರೆಲ್ಲ ಇಲ್ಲೇ ಕಾಯ್ತಾ ಇರ್ತದೆ ನೋಡಿ, ಕೆಂಗಲ್ ಗೇಟ್ ಅಂತಾನೆ ಹೇಳ್ತೀವಿ ನಾವು. ಇದು ಪೂರ್ತಿ ಈ ಕಡೆಗೆ ನಾವು ಬಂದಿದ್ದೀವಿ ಅಂದರೆ ಈ ವೆಸ್ಟರ್ನ್ ಸೈಡಿಗೆ ಬಂದಿದ್ದೀವಿ, ವೆಸ್ಟರ್ನ್ ಸೈಡ್ ಬಂದಿದ್ದೀವಿ. ಇಲ್ಲಿ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾನು ಏನು ಹೇಳಿದೆ, ಗೋಲ್ಡ್ ನೋಡಿ ಸಂಬಂಧಪಟ್ಟಂಗೆ ಗೋಲ್ಡ್ ಆಫೀಸರು ಅಥವಾ ಮುದ್ರಣ ಭಂಡಾರ ಅಂತ ಏನಾಗಿರುತ್ತೆ ಅಂತಂದರೆ, ರಾಜಭವನ್ ಅಲ್ಲಿ ಏನು ನಾರ್ತ್ ಗೇಟ್ ವೆಸ್ಟರ್ನ್ ಗೇಟಲ್ಲಿ ಎರಡು ನಮಗೆ ಫ್ಲೋರ್ ಸಿಗುತ್ತೆ. ಇಲ್ಲಿ ಅದು ಫ್ಲೋರಲ್ಲಿ ಆರ್ಕಿವ್ಸ್ ಅಂತ ಇದೆ, ಆರ್ಕಿವ್ಸ್ ಅನ್ನೋದು ಒಂದು. ಆಮೇಲೆ ಇನ್ನೊಂದು ಲೈಬ್ರರಿ ಅಂತ ಇದೆ, ಪವರ್ ಸ್ಟೇಷನ್ನು, ವಿಧಾನಸೌಧಕ್ಕೆ ಪವರ್ ಸಪ್ಲೈ ಆಗೋದು ಅಲ್ಲೇ ಆಫೀಸ್ ಇದೆ. ಆಮೇಲೆ ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಸಣ್ಣ ಚೇಂಬರ್ ಇದೆ. ಈ ಇಡೀ ವಿಧಾನಸೌಧದ ಚಿತ್ತಾರಗಳು ಏನು ಈ ಹಾರ್ಟಿಕಲ್ಚರ್ ಸಂಬಂಧಪಟ್ಟಂಗೆ ನೋಡ್ಕೊಳ್ಳೋ ಡೈರೆಕ್ಟರು ಅಲ್ಲಿರ್ತಾರೆ. ಈ ಇಡೀ ವಿಧಾನಸೌಧದ ಹೂ ಚಿತ್ತಾರಗಳು, ಹೂವಿನ ಬೇರೆ ಬೇರೆ ವಿಭಿನ್ನವಾಗಿರತಕ್ಕಂಥದ್ದನ್ನು ಎಲ್ಲವೂ ಕೂಡ ಸಂಬಂಧಪಟ್ಟ ಆಫೀಸರಲ್ಲಿ ನೋಡ್ಕೊತಾರೆ. ಅಲ್ಲಿ ಮುಖ್ಯಮಂತ್ರಿ ವೆಹಿಕಲ್ ಅಲ್ಲೇ ಪಾರ್ಕ್ ಆಗುತ್ತೆ. ನಾನು ಮುಂದೆ ನೋಡ ಕೆಂಗಲ್ ಗೇಟ್ ಹತ್ರನೇ ಪಾರ್ಕ್ ಆಗುತ್ತೆ, ಅಲ್ಲೇ ಪಾರ್ಕ್ ಆಗುತ್ತೆ. ಸುಮಾರು ನೂರ ಗಾಡಿ ಪಾರ್ಕ್ ಮಾಡತಕ್ಕಂಥ ಕೆಪಾಸಿಟಿ ಇದೆ ಅಲ್ಲಿ. ಇದು ಬಂದು ನೋಡಿ, ಈ ನಡುವೆ ವಿಕಾಸಸೌಧ ಮತ್ತು ವಿಧಾನಸೌಧದ ನಡುವೆ ಗಾಂಧಿ ಸ್ಟ್ಯಾಚು ಇದೆ. ಹೇಗೆ ನಮ್ಮ ಈ ಪಾರ್ಲಿಮೆಂಟ್ ಹೌಸಲ್ಲಿ ಹೇಗೆ ಗಾಂಧಿ ಸ್ಟ್ಯಾಚು ಇದೆಯೋ ಅದೇ ಥರ ಗಾಂಧಿ ಸ್ಟ್ಯಾಚುನ ಅವತ್ತಿನ ಸಭಾಪತಿಗಳಾಗಿದ್ದ ಡಿ ಎಚ್ ಶಂಕರ್ ಮೂರ್ತಿ ಅವರು ಇದನ್ನು ಸ್ಥಾಪನೆ ಮಾಡಿದ್ದರು. ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಇನಾಗ್ರೇಟ್ ಮಾಡಿದ್ದರು. ನಾವು ಈಗ ಒಳಗಡೆ ಹೋಗ್ತಾ ಇರತಕ್ಕಂಥದ್ದು ವಿಕಾಸ
ಸ್ಟ್ಯಾಚು ಇದೆ. ಈಗ ಫಸ್ಟ್ ಸ್ಟ್ಯಾಚು ನಿಮಗೆ ಬರೋದು ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸ್ಟ್ಯಾಚು ಇದೆ ನೋಡಿ. ನೀವು ಲೆಫ್ಟ್ ನೋಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಮೇಲೆ ಅದ್ರ ಹಿಂದೆ ನೀವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚು ಇದೆ. ಆಮೇಲೆ ಇದಕ್ಕೆ ಮುಂದೆ ಹೋದಾಗ ನೀವು ಇದು ನೋಡ್ಬೋದು, ಏನು ಜಗಜೀವನ್ ರಾಮ್ ಸ್ಟ್ಯಾಚು ನೋಡ್ಬೋದು. ಎಷ್ಟು ಸ್ಟ್ಯಾಚು ಇದೆ ಸರ್? ಸುಮಾರು 12 ಸ್ಟ್ಯಾಚು ಇದೆ. ಬನ್ನಿ ಬನ್ನಿ, ಹಾಗೆ ಹೋಗೋಣ. ಅವಾಗ್ಲೇನೆ ಇದು ಮಾಡಿದ್ದ ಇದೆಲ್ಲ ಆಗ್ಲೇನೆ ಮಾಡಿದ್ದು. ಒಬ್ಬ ಒಂದೊಂದು ಒಂದೊಂದು ಸ್ಟ್ಯಾಚು ಒಂದೊಂದು ಟೈಮಲ್ಲಿ ಬಂದಿರುತ್ತೆ. ಬಹುಶಃ ಇತ್ತೀಚೆಗೆ ಅದು ಮಾಡಿದ್ದಿದ್ದು. ಈಗ ಇದು ಜಗಜೀವನ್ ರಾಮ್ ಸ್ಟ್ಯಾಚು ಇದೆ ನೋಡಿ ಇಲ್ಲಿ, ಇಲ್ಲಿ ಜಗಜೀವನ್ ರಾಮ್ ಸ್ಟ್ಯಾಚು ಅಂತ ಹೇಳ್ತೀವಿ. ಯಾವತ್ತು ಇಲ್ಲಿ ಈ ಸ್ಟ್ಯಾಚುವಿನ ವಿಶೇಷಗಳು ಏನು ಅಂತಂದ್ರೆ, ಅವ್ರ ಹುಟ್ಟು ಹಬ್ಬ ಏನು ಜಯಂತಿ ಮತ್ತೆ ಪುಣ್ಯತಿಥಿ ಎರಡೂ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ. ಅದು ಡಿ ಪಿ ಆರ್ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವರು ಆಚರಣೆ ಮಾಡ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಇಂದಲೇ ಕಾರ್ಯಕ್ರಮಗಳು ನಡೆಯುತ್ತೆ. ಹೂನಾರ ಹಾಕ್ತಾರೆ, ಎಲ್ಲ ಸ್ಟ್ಯಾಚುಗೂ ಹೂನಾರ ಹಾಕಿರ್ತಾರೆ. ಈಗ ಸಪೋಸ್ ಕೆಂಗಲ್ ಹನುಮಂತ ಅವರು ಬರ್ತ್ ಡೇ ಅಂತಂದಾಗ ಎಲ್ಲ ಸ್ಟ್ಯಾಚುಗಳಿಗೂ ಇಲ್ಲ ಎಲ್ಲ ಸ್ಟ್ಯಾಚುಗಳಿಗೂ ಹೂನಾರ ಹಾಕ್ತಾರೆ. ಸರ್ ಇದು ಯಾವ ಗೇಟ್? ಕೆಂಗಲ್, ಇದಕ್ಕೆ ನಾವು ಕೆಂಗಲ್ ಗೇಟ್ ಅಂತ ಹೇಳ್ತೀವಿ. ಕೆಂಗಲ್ ಗೇಟ್ ಇನ್ನು ಮುಂದೆ ಹೋಗೋಣ. ಮುಂದೆ ಹೋದ್ರೆ ನಿಮಗೆ ಎರಡು ಸ್ಟ್ಯಾಚು ದೇವರಾಜರ ಸ್ಟ್ಯಾಚು ಬರ್ತದೆ ಸರ್ ಲೆಫ್ಟ್ಗೆ ಇದೆ. ಆವತ್ತಿನ ಪ್ರಧಾನ ಮಂತ್ರಿ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಈ ವಿಧಾನಸೌಧ ಭವ್ಯವಾಗಿರತಕ್ಕಂಥ ಕಟ್ಟಡಕ್ಕೆ ಅಡಿಗಲ್ಲ ಕೆ ಸಿ ರೆಡ್ಡಿ ಅಂತ ಪೂರ್ಣ ಪ್ರಮಾಣದ ತಯಾರಿಯಲ್ಲಿದೆ ಸರ್. ಸ್ಟ್ಯಾಚು ಈಗ ಮುಂಚೆ ಇರಲಿಲ್ಲ. ಅದು ವಸಂತ ಕವಿತಾ ಅವರ ನೇತೃತ್ವದಲ್ಲಿ ಅದು ಹೋರಾಟದ ಹಿನ್ನೆಲೆಯಲ್ಲಿ ಅವರು ಅದನ್ನ ವಸಂತ ಕವಿತಾ ಅವ್ರ ಮೊಮ್ಮಗಳು ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅದು ಹೋರಾಟ ಆಗಿ ಸ್ಟ್ಯಾಚು ಬಂತು. ಮುಂದೆ ಮುಂದೆ ಹೋಗಿ ಈಗ ನೋಡಿ ಮತ್ತೆ ಇನ್ನೊಂದು ಈ ಕಡೆ ಎಡಭಾಗಕ್ಕೆ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳು ಹಾಕ್ತಾರೆ. ಮುಖ್ಯಮಂತ್ರಿ ಆಗಿದ್ರು ಅವರು ಪುತ್ಲಿನೂ ಇದೆ ಇಲ್ಲಿ. ಅವ್ರದ್ದು ಚಿಕ್ಕದಾಗಿರತಕ್ಕಂಥ ಪುತ್ಲಿ, ಬಹಳ ಸಣ್ಣದಾಗಿರತಕ್ಕಂಥ ಪುತ್ರಿ. ಎಲ್ಲ ಪುತ್ರಿಗಳು ದೊಡ್ಡದಿದ್ರೆ ಒಂದು ಇದು ಸಣ್ಣದಾಗಿರತಕ್ಕಂಥ ಪುತ್ರಿ. ಇಷ್ಟು ವೆಹಿಕಲ್ ಎಲ್ಲ ಪಾರ್ಕಿಂಗ್ ಆಗಿದೆಯಲ್ಲ, ಇದೆಲ್ಲ ಸಚಿವರದ್ದು ಮ್ಯಾಮ್. ಇದೆಲ್ಲ ಸಚಿವರುಗಳದ್ದು, ಟಾಪ್ IAS ಆಫೀಸರ್ಸ್, ಎಸ್ಕಾರ್ಟ್ಸ್ ಮ್ಯಾಮ್. ಒಂದು ಹೆಚ್ಚು ಕಡಿಮೆ ಒಂದು 300 ಗಾಡಿ ನಿಲ್ಲತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಇದೆ ಇಲ್ಲಿ. ಸರ್ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ವಾಹನ, ಅದೇ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಇಲಾಖಾವಾರು ವಾಹನಗಳು ಇಲ್ಲಿ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಇರ್ತದೆ ಮ್ಯಾಮ್. ನೀವೇನ್ ಕೇಳ್ತಾ ಇದ್ರಲ್ಲ ಸಚಿವರುಗಳ ಗಾಡಿಗಳ ವ್ಯವಸ್ಥೆ ಅಂತ. ಸರ್ ಇಲ್ಲಿ ಮೆಟ್ಲು ಇದೆಯಲ್ಲ, ಇಲ್ಲೆಲ್ಲ ಹೋಗುತ್ತೆ? ಇಲ್ಲಿ ಒಂದು ಪಾರ್ಕ್ ಇದೆ ಒಳಗಡೆ, ರೋಸ್ ಗಾರ್ಡನ್ ಅಂತ ಪಾರ್ಕ್ ಇದೆ, ಆ ರೋಸ್ ಗಾರ್ಡನ್ ಗೆ ಹೋಗುತ್ತೆ ನೀರು. ಸೊ ಇಲ್ಲಿ ದೊಡ್ಡದಾಗಿರತಕ್ಕಂತ ಪಾರ್ಕ್, ಗೃಹ ಸಚಿವರದ್ದು, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಎಲ್ರಿಗೂ ಸಪರೇಟ್ ಆಗಿ ಇಲ್ಲಿ ಪಾರ್ಕಿಂಗ್ ಮಾಡಬಹುದು. ಎಷ್ಟು ಗೌರ್ಮೆಂಟ್ ವೆಹಿಕಲ್ ಇದೆ ಸರ್ ಇಲ್ಲಿ, ಏನಾದ್ರು ಅಂದಾಜು ಇದೆಯಾ ನಿಮಗೆ? ಮ್ಯಾಮ್ ಅವರು ಅವ್ರ ಪಾರ್ಕಿಂಗ್ ಇವತ್ತು ಅಲ್ಲಿ ಮಾಡ್ಕೊಂಡಿದ್ದಾರೆ, ಪಾರ್ಕಿಂಗ್ ಮೀಡಿಯಾ ಅವರೆಲ್ಲ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇವತ್ತು ವಿಶೇಷವಾದ ದಿನ ಅಲ್ವಾ ಮ್ಯಾಮ್? ಅದು ಯಾವಾಗಲೂ ದೂರದರ್ಶನದ ಮೀಡಿಯಾ ವೆಹಿಕಲ್ ಇಲ್ಲೇ ನಿಂತ್ಕೊಂಡಿರುತ್ತೆ ಸರ್ ಯಾವಾಗಲೂ? ಹೌದು ಮ್ಯಾಮ್. ಓಕೆ ಮ್ಯಾಮ್, ಇದೆಲ್ಲ ಏನು ಅಪ್ಲೈಡ್ ಏನು ಚಾನೆಲ್ ಲಿಂಕ್ ಮಾಡ್ತಾರಲ್ಲ ಮ್ಯಾಮ್, ಅದಕ್ಕೆ ಏನು ಹೇಳ್ತಾರೆ ಆ ವ್ಯಾನ್ಗಳಿಗೆಲ್ಲ ಹೆಸರೇನು ಇದೆಯಲ್ಲ ಸರ್? ಓಬಿ ವ್ಯಾನ್ ಅಂತ ಹೇಳ್ತಾರೆ ಮ್ಯಾಮ್. ಪರ್ಮಿಷನ್ ಕೊಟ್ಟಿರೋದು ಇಲ್ಲೂ ಕೊಟ್ಟಿದ್ದಾರೆ, ಮತ್ತೆ ರಾಜಭವನ್ ಹತ್ರ ರಾಜಭವನ್ ಎಂಟ್ರೆನ್ಸ್ ಹತ್ರ ಕೊಟ್ಟಿದ್ದಾರೆ, ಕೆ ಆರ್ ಎಸ್ ಗೇಟ್ ಅಂತ ಹೇಳ್ತೀವಿ. ಬಟ್ ಯೂಶಲಿ ಕೆ ಆರ್ ಎಸ್ ಗೇಟ್ ಅಲ್ಲಿ ನಾನ್ ಸೆಷನ್ ಪಿರಿಯಡ್ ಅಲ್ಲಿ ಅಲ್ಲಿರ್ತದೆ, ಬಟ್ ಸೆಷನ್ ಪಿರಿಯಡ್ ಅಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ ಮೇಡಮ್. ವಿಧಾನಸೌಧ ಕಟ್ಟಬೇಕಾದ್ರೆ ಕಂಪ್ಲೀಟ್ ಸರ್ಕಾರಿ ಅಧೀನದಲ್ಲಿ ಕಟ್ಟಿದ್ದ ಅಥವಾ ಖಾಸಗಿಯವರಿಗೆ ಕಾಂಟ್ರಾಕ್ಟ್ ಮುಖಾಂತರ ಕೊಟ್ಟಿದ್ದ? ಆವತ್ತಿನ ಕಾಲಘಟ್ಟದಲ್ಲಿ 1.84 ಲ್ಯಾಕ್ಸ್ ಆಯ್ತು, ಅಂದ್ರೆ 1,84,00,000 ಈ ಕಟ್ಟಡಕ್ಕಾಯ್ತು. ಅಲ್ಲಿ ಹೋದ್ರೆ ಇನ್ನು 720 ಕೋಟಿ ಆಗುತ್ತೆ ಸುವರ್ಣ ವಿಧಾನಸೌಧದಲ್ಲಿ. ವಿಧಾನಸೌಧದಲ್ಲಿ ಎಷ್ಟು ಪಿಲ್ಲರ್ ಇದೆ ಅಂದ್ರೆ ಸುಮಾರು 300-350 ಪಿಲ್ಲರ್ ಇದೆ ಒಟ್ಟಾರೆ, ಒಳಗಡೆ ಹೊರಗಡೆ ಎಲ್ಲ.
ಓಕೆ, ಇವಾಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಎಂಎಲ್ಎ ಎಂಪಿಗಳೆಲ್ಲ ಬರ್ತಾರೆ, ಅವರು ಉಳ್ಕೊಬೇಕು ಅಂತ ಹೇಳಿದಾಗ, ಅಧಿವೇಶನ ಹಿಡಿದಾಗ ಎಲ್ಲಿ ಸ್ಟೇ ಅಲ್ಲಿ ವಿಧಾನಸೌಧದಲ್ಲಿ ನಾವೇನಾದ್ರು ಸೆಲೆಕ್ಷನ್ ಆಗೋದೇಗೆ, ಆದ್ರೂ ಯಾವ ರೀತಿ ಕೆಲಸ ಇರುತ್ತೆ? ಡಿಜಿಟಲ್ ಮಾಧ್ಯಮದಲ್ಲಿ ನಾನು ಪೋಸ್ಟ್ ಹಾಕಿದ್ದು ವಿಧಾನಸೌಧ ಟೂರ್ ಮಾಡ್ತೀವಿ ಅಂತ. ಆವಾಗ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ರು, ಏನಂತ, ನೀವು ಅಲ್ಲಿ ಹೋಗ್ತಾ ಇದ್ದೀರಲ್ಲ, ಈ ಥರ ಕ್ವಶನ್ಗಳನ್ನ ಕೇಳಿ ನಮಗೂ ಕ್ಯೂರಿಯಾಸಿಟಿ ಅಂತ. ಆ ಪಬ್ಲಿಕ್ ಕ್ವಶನ್ಗಳನ್ನ ನಾನು ಆಯ್ಕೊ ಬಂದಿದ್ದೀನಿ, ಅವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ. ಸರ್, ಸುಮಾರು ಒಂದು 100 ಮೇಲೆ ಕ್ವಶನ್ಗಳು ಬಂತು, ಅದರಲ್ಲಿ ರಿಪೀಟ್ ಆಗಿರೋ ಬಿಟ್ಟು ನನಗೆ ಇಂಟ್ರೆಸ್ಟಿಂಗ್ ಆಗಿರೋದನ್ನ ಆಯ್ದು ನಿಮಗೆ ಕೇಳ್ತಾ ಇದ್ದೀನಿ. ವಿಧಾನಸೌಧ ಕಟ್ಟಬೇಕಾದ್ರೆ ಕಂಪ್ಲೀಟು ಸರ್ಕಾರಿ ಅಧೀನದಲ್ಲಿ ಕಟ್ಟಿದ್ದ ಅಥವಾ ಖಾಸಗಿಯವ್ರಿಗೆ ಕಾಂಟ್ರಾಕ್ಟ್ ಮುಖಾಂತರ ಕೊಟ್ಟಿದ್ದ? ಇಲ್ಲ, ಇದು ವಿಧಾನಸೌಧದ ಕಟ್ಟಡ ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿಯಲ್ಲೇ ಕಟ್ಟಿರತಕ್ಕಂತ ಕಟ್ಟಡ, ಕಾಂಟ್ರಾಕ್ಟ್ ಅಂತೂ ಇಲ್ಲವೇ ಇಲ್ಲ. ನೋಡಿದ್ರ, ಕಾಂಟ್ರಾಕ್ಟ್ ಅಂತೂ ಇಲ್ಲ, ಕಂಪ್ಲೀಟ್ ಗವರ್ನಮೆಂಟ್ ಅಂಡರ್ ಅಲ್ಲೇ ಕನ್ಸ್ಟ್ರಕ್ಷನ್ ಆಗಿದೆ ಕಟ್ಟಡ ಇದು. ಅದಕ್ಕೆ ಅಮಿನಿ ಸಿಸ್ಟಮ್ ಅಂತ ಹೇಳ್ತಾರೆ. ಅಮಿನಿ ಸಿಸ್ಟಮ್ ಅಂದ್ರೆ ಖರ್ಚು ವೆಚ್ಚ ಏನಾಗಿದೆ ಸರ್ಕಾರನೇ ವಹಿಸುತ್ತೆ, ಸರ್ಕಾರ ಅದಕ್ಕೆ ಚಾರ್ಜಸ್ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರವೇ ಪೂರ್ಣ ಪ್ರಮಾಣದ, ಇದು ಒಂದೇ ಕಟ್ಟಡ ತಿರುಗು ಒತ್ತಿ ಹೇಳ್ತಾ ಇದ್ದೀನಿ, ಆವತ್ತಿನ ಕಾಲಘಟ್ಟದಲ್ಲಿ 1.84 lakhs ಆಯಿತು, ಅಂದರೆ 1,84,00,000 ಈ ಕಟ್ಟಡಕ್ಕಾಯಿತು ಖರ್ಚು ಆವಾಗಿನ ಕಾಲದಲ್ಲಿ. ಇದುವರೆಗೂ ಅದೇ ಕಟ್ಟಡಗಳು, ಸುಮಾರು ಕಟ್ಟಡಗಳು ಎಲ್ಲವೂ ಕೂಡ ಬಂದಿದೆ. ಆ ಎದುರುಗಡೆ ಇರತಕ್ಕಂಥ ವಿಕಾಸಸೌಧ, ಅದಕ್ಕೆ 670 crore ಆಗುತ್ತೆ, ಅಲ್ಲಿ ಹೋದರೆ ಇನ್ನೂ 720 crore ಆಗುತ್ತೆ ಸುವರ್ಣ ವಿಧಾನಸೌಧದಲ್ಲಿ. ಆ ಕಟ್ಟಡಗಳ ಖರ್ಚು ನಾನು ಹೇಳ್ತಾ ಇದ್ದೀನಿ, ಖರ್ಚು ಸರಿಯಾಗಿ ಕೇಳಿ. ಆದರೆ ಆವತ್ತಿನ ಕಾಲಘಟ್ಟದಲ್ಲಿ 1956 ಇದು ಫಿನಿಷ್ ಆದಾಗ ಅದರ ಸಂಪೂರ್ಣವಾದ ಖರ್ಚು 1.84 lakh ಖರ್ಚು ವೆಚ್ಚದಲ್ಲಿ ಈ ಕಟ್ಟಡನ ಕಟ್ಟಿದ್ದಾರೆ. ಕಟ್ಟಿದ್ದು ಪೂರ್ತಿ ಗ್ರಾನೈಟ್ ಕಟ್ಟಡವನ್ನ ಕಟ್ಟಿದ್ದು. ಆಮೇಲೆ ನೀವೇನು ಹೇಳ್ತಾ ಇದ್ದೀರಾ, ಸರ್ಕಾರವೇ ಇದ್ರ ಜವಾಬ್ದಾರಿ ವಹಿಸಿ ಅಂದ್ರೆ ಕಣ್ಣಿಗೆ ಕಣ್ಣು, ಮುಖ್ಯಮಂತ್ರಿಗಳು ಹೀಗೆ ಹೇಳಬೇಕು, ಕಣ್ಣಿಗೆ ಕಣ್ಣಿಟ್ಟು ಯಾರು ಆವತ್ತಿನ ಕೆಂಗಲ್ ಹನುಮಂತಯ್ಯವರು ಇಂಥ ಭವ್ಯವಾಗಿರತಕ್ಕಂಥ ಕಟ್ಟಡ ಕಟ್ಟಿದರು. 70 years ಆದರೂ ಕೂಡ ಇದುವರೆಗೂ ಕೂಡ ನಾವು ಈ ಸಂಸ್ಥೆಯಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆಗಳು ಮಾಡಬೇಕು ಅಂತಿದ್ದಾರೆ ಹೊರತು ಎಲ್ಲೂ ಕೂಡ ಯಾವುದೂ ಒಂದು ಸ್ವಲ್ಪನೂ ಕೂಡ ನಮಗೆ ಇದಾಗಿಲ್ಲ. ಈ ಕಟ್ಟಡ ಇನ್ನೂ ಕೂಡ ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ 100 years ಆದರೆ ಇದು ಹೆರಿಟೇಜ್ ಕಟ್ಟಡ ಆಗಬೇಕು ಅನ್ನೋತಕ್ಕಂಥದ್ದು MLC ಅವರ ಒಂದು ಅಭಿಪ್ರಾಯ ಆಗಿತ್ತು. ಯಾರು ಗೋವಿಂದರಾಜ್ MLC ಅವರು ಅದನ್ನು ಮೇಲ್ಮನೆಯಲ್ಲಿ ಪ್ರಸ್ತಾವನೆ ಮಾಡಿದರು. ಮತ್ತೆ ನೆಕ್ಸ್ಟ್ ಕ್ವಶನ್ನು, ವಿಧಾನಸೌಧದಲ್ಲಿ ಎಷ್ಟು ಪಿಲ್ಲರ್ ಇದೆ? ಅಂದರೆ ಸುಮಾರು 300-350 ಪಿಲ್ಲರ್ ಇದೆ ಒಟ್ಟಾರೆ, ಒಳಗಡೆ ಹೊರಗಡೆ ಎಲ್ಲ ಹೇಳಿದರೆ ನ್ಯೂ ಡ್ರಾವಿಡಿಯನ್ ಪಿಲ್ಲರ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಮಾಲ್ ಎಲ್ಲ ಚಿಕ್ಕ ಪಿಲ್ಲರು ಇದ್ದಾವೆ, ದೊಡ್ಡ ಪಿಲ್ಲರ್ಗಳು ಇದ್ದಾವೆ. ಈಗ ಉದಾಹರಣೆಗೆ ನೀವು ಇಲ್ಲಿ ಕಡೆಗೆ ನೋಡಿದಾಗ ಮಧ್ಯಭಾಗದಲ್ಲಿ ಉದ್ದವಾಗಿರತಕ್ಕಂಥ ಪಿಲ್ಲರ್ಸ್ ಇದ್ದಾವೆ. ಅಂದರೆ ಇದು ಯಾವ ಆಧಾರದ ಮೇಲೆ ನಾವು ಕಟ್ಟಿದ್ದೀವಿ ಅಂತಂದರೆ ನ್ಯೂ ಡ್ರಾವಿಡಿಯನ್ ಆಧಾರದ ಮೇಲೆ ಇದು ಕಟ್ಟಿರತಕ್ಕಂಥದ್ದು. ಅಲ್ಲಿ ಮೇಲ್ಗಡೆ ನೀವು ಬುದ್ಧನ ನೋಡಿದಾಗ, ನಳಂದ ಯೂನಿವರ್ಸಿಟಿಯಲ್ಲಿ ನೋಡಿದಾಗ ಅದು ಬಾರ್ಡ್ರಿಂಗ್ ಅಲ್ಲ, ಬುದ್ಧಂದು ಆರ್ಕಿಟೆಕ್ಚರೇ ನಾವು ಯೂಸ್ ಮಾಡಿದ್ದೀವಿ, ಅಲ್ಲಿ ಯೂಸ್ ಮಾಡಿದ್ದೀವಿ. ಆಮೇಲೆ ಸನ್ರೈಸ್ ನೋಡಿ ಅಲ್ಲಿ ಒಂದು ಸನ್ರೈಸ್, ಈ ಪಿಲ್ಲರ್ಗಳಲ್ಲಿ ಕೊನೆ 3rd floor ಪಿಲ್ಲರ್ ಹತ್ರ ನೀವು ಪಿಲ್ಲರ್ ಮುಂದೆ ನೋಡಿದಾಗ ಸನ್ರೈಸ್ ಕೆತ್ತನೆ ಆಗಿದೆ. ಆದರೆ ಹಿಂಬ ಆ ಕಡೆ ಈ ಕಡೆ ನೋಡಿದಾಗ ಮಾವಿನಕಾಯಿ, ಅಂದರೆ ಮಾವಿನಕಾಯಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಅದು ಆ ಒಂದು ಆರ್ಕಿಟೆಕ್ಚರ್ ನಾವು ಎಲ್ಲೂ ಕಾಣೋದಿಲ್ಲ, ಅದು ಡ್ರಾವಿಡಿಯನ್ ಸ್ಟೈಲಲ್ಲೇ ಕಟ್ಟಿರತಕ್ಕಂಥವು. ಮೈಸೂರು ನಿಯೋ ಡ್ರಾವಿಡಿಯನ್ ಸ್ಟೈಲ್ ಕೆಲವೊಂದು ವಿಶೇಷತೆಗಳನ್ನು ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ MP ಮತ್ತು MLAಗಳಿಗೆ ಕೊಠಡಿ ಇದೆಯಾ? ಇಲ್ಲ, ಪ್ರತ್ಯೇಕವಾಗಿ MP MLAಗಳಿಗೆ ಕೊಠಡಿ ಇಲ್ಲ. ಅವರು ತಮ್ಮ ಶಾಸಕಾಂಗ ಪಕ್ಷಕ್ಕೆ ಕಾರ್ಯಾಂಗ ಶಾಸಕಾಂಗ ಪಕ್ಷ, ಈಗೇನು ನೀವು JDS ಪಕ್ಷ ನೋಡಿದರೆ ಅದೇ ಥರ BJP ಶಾಸಕಾಂಗ ಪಕ್ಷ ಇದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಇದೆ, ಅಲ್ಲಿ ಹೋಗಿ MLAಗಳು ಹೋಗಿ ಅಲ್ಲಿ ಕುತ್ಕೊಳತಕ್ಕಂಥ ವ್ಯವಸ್ಥೆ. ಯಾರು ಮೆಜಾರಿಟಿ ಒಳಗಡೆ ತೊಗೊಂಡು ನಂಬರ್ ತೊಗೊಂಡು ಬಂದಿರ್ತಾರೋ ಅವ್ರಿಗೆ ಮಾತ್ರ ಆ ಮೆಜಾರಿಟಿ. 3 parties ಇದೆ, 3 parties ಕೊಟ್ಟಿದ್ದಾರೆ ಅಷ್ಟೇ. 3 parties ಬಿಟ್ಟು ಬೇರೆ ಯಾವ ಪೊಲಿಟಿಕಲ್ ಪಾರ್ಟಿಗೂ ಇಲ್ಲ. ಅಂದರೆ ಒಂದು ಕಾನೂನು ಇದೆ, ಎಲೆಕ್ಷನ್ ರೂಲ್ಸಲ್ಲಿ ಒಂದು ಕಾನೂನು ಇದೆ, ನಮ್ಮ ಮಾನ್ಯ ಸಭಾಧ್ಯಕ್ಷರ ಅಡಿಯಲ್ಲಿ ಬರ್ತದೆ. ಅವರು 1/3 ಭಾಗದಲ್ಲಿ ಆಯ್ಕೆಯಾಗಿ ಬಂದಿದ್ದರೆ ಅಂಥವ್ರಿಗೆ ಪ್ರತಿನಿಧಿ ಕೊಡಬೇಕು ಅಂತ ಇರ್ತದೆ, ಅವ್ರಿಗೆ ಕೊಡ್ತಾರೆ. ಈಗ JDS ಸುಮಾರು 40 ಶಾಸಕರಿದ್ದಾರೆ, ಅವರಲ್ಲಿ 35 ಶಾಸಕರಿದ್ದಾರೆ. ಅದೇ BJP 113-119 ಇದ್ದಾರೆ. ಅದೇ ಕಾಂಗ್ರೆಸ್ಸು 92 224 ಪಾರ್ಟಿ ವಹಿಸಿರೋದ್ರಿಂದ ಅವರು ಪ್ರತಿನಿಧಿ ಆಗಿರೋದ್ರಿಂದ ಅಂಥವ್ರಿಗೆ ನಾವು ಶಾಸಕಾಂಗ ಪಕ್ಷದ ಕಚೇರಿ ವ್ಯವಸ್ಥೆ ಇಲ್ಲ ಸರ್, ಕೊಟ್ಟಿಲ್ಲ.
ಓಕೆ, ಇವಾಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಎಂ ಎಲ್ ಎ ಎಂ ಪಿಗಳೆಲ್ಲ ಬರ್ತಾರೆ, ಅವರು ಉಳ್ಕೊಬೇಕು ಅಂತ ಹೇಳಿದಾಗ, ಅಧಿವೇಶನ ಹಿಡಿದಾಗ ಎಲ್ಲಿ ಸ್ಟೇ ಆಗ್ತಾರೆ? ಅದು ಶಾಸಕರಿಗೆ ಮಾತ್ರ ಉಳ್ಕೊಳತಕ್ಕಂತ ವ್ಯವಸ್ಥೆ ಎಲ್ಲ ಚಲ್ ಇದೆ, ಎಲ್ಲ ಚಲ್ ಮಾಡ್ತಾರೆ. ಎಲ್ಲ ಚಲ್ ಎಲ್ಲ ಪ್ರತ್ಯೇಕವಾಗಿ ಕಟ್ಟಡಿ ಸ್ಟಾಫ್ 1, 2, 3 ಐದು ಕೊಠಡಿಗಳಿದಾವೆ, ಐದು ಭಾಗಗಳಿದ್ದಾವೆ. ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಎಂ ಎಲ್ ಎಗಳಿಗೆ. ಅಲ್ಲಿ ಉಳ್ಕೊಳತಕ್ಕಂಥ ವ್ಯವಸ್ಥೆ, ಎಕ್ಸ್ ಎಮ್ ಎಲ್ ಎಗಳಿಗೂ ಉಳ್ಕೊಳತಕ್ಕಂಥ ವ್ಯವಸ್ಥೆ, ಕ್ಯಾಂಟೀನ್ ಫೆಸಿಲಿಟೀಸ್, ಡ್ರೈ ಕ್ಲೀನ್ ಫೆಸಿಲಿಟೀಸ್, ಮತ್ತು ಜಿಮ್ಗೆ ಹೋಗೋ ಎಲ್ಲೂ ಫೆಸಿಲಿಟೀಸ್ ಇದೆ, ಡಿಸ್ಪೆನ್ಸರಿ ಇದೆ. ಮಾನ್ಯ ಸಭಾಧ್ಯಕ್ಷರು ಬಂದಮೇಲೆ ಇನ್ನೂ ಹೆಚ್ಚು ಹೆಚ್ಚು ಏನು ಸದಸ್ಯರಿಗೆ ಸವಲತ್ತುಗಳೇನು ಬೇಕು ಅದನ್ನು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಡೆಪ್ಯೂಟಿ ಸ್ಪೀಕರ್ ಚಂದ್ರಶೇಖರ್ ಮಾಮನಿಯವರು ಬಂದಮೇಲೆ, ಆನಂದ ಚಂದ್ರಶೇಖರ್ ಮಾಮನಿ ಅಂತ, ಅವರು ಕೂಡ ಭಾಳ ಪ್ರಗತಿಪರವಾಗಿ ಅಲ್ಲಿ ಅವ್ರ ಹೌಸ್ ಕಮಿಟಿ ಅಂತಂದರೆ ಇಲ್ಲಿ ಈ ಸದಸ್ಯರ ಏನು ಅವ್ರಿಗೇನೇನು ಬೇಕೋ ಫೆಸಿಲಿಟೀಸ್ನ ಕೊಡತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಅವರು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ? ಅದು ನಮ್ಮಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರ್ತದೆ, ಆಮೇಲೆ ಮೋಸ್ಟ್ ಆಫ್ ದ ರಿಕ್ರೂಟ್ಮೆಂಟ್ ಉದ್ಯೋಗ ಸೌಧ ಅಂತ ಹೇಳ್ತೀವಿ. ಕೆ ಪಿ ಎಸ್ ಸಿ ಮೂಲಕ ಬರ್ತಾರೆ, ಎಸ್ ಡಿ ಸಿ ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕು, ಹೀಗಾಗಿ ಪರೀಕ್ಷೆಯ ಮೂಲಕ ಬರತಕ್ಕಂಥವ್ರು ಅತಿ ಹೆಚ್ಚಾಗಿರ್ತಾರೆ. ಕಾಲ್ಫರ್ ಮಾಡಿದಾಗ ಪರೀಕ್ಷೆಯ ಮೂಲಕ ಮಾನದಂಡ ಆಗಿರುತ್ತೆ, ಇಂಟರ್ವ್ಯೂ ಇರ್ತದೆ, ಇಂಟರ್ವ್ಯೂ ಪಾಸ್ ಮಾಡಿದಾಗ. ಏನು ಕೆಲಸ ಮಾಡ್ಬೋದು ಇಲ್ಲಿ ಅಂದ್ರೆ, ಎಲ್ರಿಗೂ ಒಂದು ಕ್ವಶನ್ ಕಳಿಸಿದ್ದಾರೆ ಅಲ್ಲಿ ವಿಧಾನಸೌಧದಲ್ಲಿ, ನಾವೇನಾದ್ರು ಸೆಲೆಕ್ಷನ್ ಆಗೋದು ಹೇಗೆ, ಆದ್ರೂ ಯಾವ ರೀತಿ ಕೆಲಸ ಇರುತ್ತೆ? ಈಗ ನೀವು ಒಂದು 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 ಉದಾಹರಣೆ ಹೇಳ್ತೀನಿ. ಇವಾಗ ನೀವು ಶಾರ್ಟ್ ಹ್ಯಾಂಡ್ ಮಾಡಿರ್ತೀರಾ, ನೀವು ಶಾರ್ಟ್ ಹ್ಯಾಂಡ್ ಮಾಡಿದಾಗ ನಿಮ್ಮಲ್ಲಿ ನಿಮಗೆ ರಿಪೋರ್ಟಿಂಗ್ ಬ್ರಾಂಚಲ್ಲಿ ನಿಮ್ಮನ್ನು ಹಾಕಿರ್ತಾರೆ. ಈ ಕಮಿಟಿಗಳು ಮೀಟಿಂಗ್ ಆದಾಗ ನಿಮ್ಮನ್ನು ಕಳಿಸ್ತಾರೆ, ಆ ವರದಿ ಕಾರಿಕೆಯನ್ನು ನೀವು ಮಾಡಬೇಕು. ಅದು ಭಾಳ ಪ್ರಮುಖವಾಗಿ ಇತ್ತೀಚೆಗೆ ನಾನು ಒಬ್ಬರನ್ನ ಕಾಯ್ತಾ ಇದ್ದೆ, ನಿಮಗೆ ಪರಿಚಯ ಮಾಡ್ಕೋಬೇಕು ಪದ್ಮಶ್ರೀ ಅಂತ ಅವ್ರನ್ನ ಕಾಯ್ತು, ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಇಂಗ್ಲೀಷ್ ರಿಪೋರ್ಟ್ರು, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ಒಂದು ತುಣುಕು ಕೊಡಬೇಕು. ಆದರೆ ಬಾರು ಬ್ಯುಸಿ ಆಗಿರ್ಬಿಟ್ರು, ಹಾಗಿದ್ದಲ್ಲಿ ನಾನು ನಿಮಗೆ ವ್ಯವಸ್ಥಿತವಾಗಿ ಹೇಳಲಿಕ್ಕೆ ಆಗಲಿಲ್ಲ. ಇದು ಒಂದಿರ್ಬೋದು. ಎರಡನೇ ಭಾಗ, ಈಗ ಮಾನ್ಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಅವರು ಲೆಟ್ರಸ್ ಇರ್ಬೋದು, ಅವರು ಪಬ್ಲಿಕ್ಕಿಂದ ಬರತಕ್ಕಂಥ ಲೆಟ್ರ್ಗಳಿರ್ಬೋದು, ಟೈಪ್ ಮಾಡೋದಿರ್ಬೋದು, ಎಲ್ಲವನ್ನು ಅದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಹೇಳ್ತೀವಿ, ಅವರು ಆ ಕೆಲಸವನ್ನು ನಿರ್ವಹಿಸ್ತಾರೆ. ಆಮೇಲೆ ಈ ಮೂರನೇ ದರ್ಜೆ ಇರತಕ್ಕಂಥ ಕೆಲಸಗಳು, ಎಕ್ಸಿಕ್ಯೂಟಿವಲ್ಲಿ ಇದ್ದಾರೆ, ಅಂಡರ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಅತಿ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಈ ಇಡೀ ಕಾರ್ಯಾಂಗದ ವ್ಯವಸ್ಥೆ ಏನಿದೆ ಅದನ್ನು ತೊಡಗಿಸ್ಕೊಂಡು ಏನೆಲ್ಲ ಬೇಕೋ ಅದನ್ನು ಮಾಡೋಣ. ನಮ್ಮಲ್ಲಿ ಮ್ಯಾನ್ಯೂಲ್ ಇದೆ, ಸೆಕ್ರೆಟರಿ ಮ್ಯಾನ್ಯೂಲ್ ಇದೆ, ಸೆಕ್ರೆಟರಿ ಮ್ಯಾನ್ಯೂಲ್ ಪ್ರಕಾರ ಮಾಡ್ಕೊಂಡು. ಮೋರ್ ದೆನ್ 10 ಮಿನಿಟ್ಸ್ ಆಯಿತು. ಆಗಲಿ, ಇನ್ನು ಸ್ವಲ್ಪ ಕ್ವಶನ್ಗಳು. ಪಾರ್ಕ್, ರಾಜಭವನ ಎಲ್ಲ ಯಾಕೆ ಬಂತು ಅಂದರೆ, ಮೊದಲೇ ರಾಜಭವನ ಹಳೇ ಹಳೆ ಕಟ್ಟಡ ಅದು. ರಾಜಭವನ ಅಲ್ಲಿ ರಾಜಪ್ರಮುಖರು ಇದ್ರು, ಆಗಿನ ರಾಜಪ್ರಮುಖರು ಕೃಷ್ಣ ಏನು ಇವರು ಲಾಸ್ಟ್ ಕಿಂಗ್, ಮೈಸೂರಿನ ಕೊನೆಯ ಒಡೆಯರು 25ನೇ ಕೃಷ್ಣರಾಜ ಒಡೆಯರ್ ಅವರು ಅಲ್ಲಿ ವಾಸವಾಗಿದ್ದರು. ಅದು ಗೆಸ್ಟ್ ಹೌಸ್ ಕೂಡ ಆಗಿತ್ತು. ಹಾಗೆದಲ್ಲಿ ರಾಜಪ್ರಮುಖ ಗವರ್ನರ್ ಆಫೀಸ್ ಅನ್ನೂ ಆಗಿತ್ತು ಅದು. ಆಯಿತಾ, ಅದು ಒಂದು ಕಟ್ಟಡ ಇತ್ತು. ಬಟ್ ಆಮೇಲೆ ಕ್ರಮೇಣ ಏನಾಗುತ್ತೆ ಅಂತಂದರೆ, ಇಲ್ಲಿ ವಿಧಾನಸೌಧ ಬರೋಕ್ಕಿಂತ ಮುಂಚೆ ಇದು ಏನು ಕಬ್ಬನ್ ಪಾರ್ಕಿನ ವಿಸ್ತರಣೆ ಆಗಿತ್ತು. ದೊಡ್ಡ ದೊಡ್ಡ ಮರಗಳು ಎಲ್ಲವೂ ಇತ್ತು ಇಲ್ಲಿ. ವಿಧಾನಸೌಧ ಬರಕ್ಕಿಂತ ಮುಂಚೆ ಇದೆಲ್ಲ ಫುಲ್ ಕಬ್ಬನ್ ಪಾರ್ಕಿಗೆ ಸೇರ್ಪಡೆ ಆಗಿತ್ತು. ದೊಡ್ಡ ದೊಡ್ಡ ಮರಗಳು ಇತ್ತು, ವಿಸ್ತಾರವಾಗಿರತಕ್ಕಂಥ ಗಿಡ ಮರಗಳೆಲ್ಲ ಇತ್ತು, ಒಂದು ಗ್ರೌಂಡ್ ಇತ್ತು, ಒಂದು ದೊಡ್ಡ ಮರ ಇತ್ತು, ಅದನ್ನೆಲ್ಲ ಕೆಡವಿ ಇಲ್ಲಿ ಇಲ್ಲೇ ಕಟ್ಟಡ ಕಟ್ಟಬೇಕು ಅಂದರೆ ನ್ಯಾಯಾಂಗದ ಎದುರೇ ಶಾಸಕಾಂಗ ಇರಬೇಕು ಅನ್ನೋತಕ್ಕಂಥ ಒಂದು ಪರಿಕಲ್ಪನೆ ಕೆ ಸಿ ರೆಡ್ಡಿ ಅವರಿಗಿತ್ತು. ಹಾಗಿದ್ದಲ್ಲಿ ಏನು ಮಾಡಿದರು, ಕೆ ಸಿ ರೆಡ್ಡಿ ಅವರು ಇಲ್ಲಿ ಶಂಕುಸ್ಥಾಪನೆ ಮಾಡಿದಾಗ, ಆವಾಗೇನು ಮಾಡಿದ್ರು, ಕರ್ಕೊಂಬಂದು ನೆಹರು ಅವ್ರನ್ನ ಶಂಕುಸ್ಥಾಪನೆ ಮಾಡಿದಾಗ ಭವ್ಯವಾದ ಕಟ್ಟಡ ಬಂತು. ಈ ಕಟ್ಟಡ ಬಂದ ಮೇಲೆ ಹಲವಾರು ಕಟ್ಟಡ ಸಂವಿಧಾನಿಕವಾಗಿರತಕ್ಕಂಥ ಸಂಸ್ಥೆಗಳು ಕಟ್ಟಡಗಳು ಬಂತು. ಒಂದು ವಿಕಾಸಸೌಧ ಇತ್ತೀಚೆಗೆ ಈ ಕಟ್ಟಿರತಕ್ಕಂಥದ್ದು 2006ರಲ್ಲಿ, ಯಾವಾಗ ಎಸ್ ಎಂ ಕೃಷ್ಣ ಇದ್ದಾಗ. ಆಯಿತಾ, ಇದರ ಹಿಂಭಾಗ ಹೋದರೆ ಅದು ಎ ಜಿ ಎಸ್ ಆಫೀಸ್ ಅಂತ ಹೇಳ್ತೀವಿ. ಎ ಜಿ ಎಸ್ ಆಫೀಸ್ ಬಹಳ ಪ್ರಮುಖವಾಗಿರತಕ್ಕಂಥ ಸಂವಿಧಾನಿಕವಾಗಿರತಕ್ಕಂಥ ಸಂಸ್ಥೆ. ಅಂದರೆ ನಾವು ಹಾಗು ಹೋಗುಗಳಲ್ಲ, ಖರ್ಚು ವೆಚ್ಚಗಳ ಸರ್ಕಾರದ ಖರ್ಚು ವೆಚ್ಚಗಳನ್ನು ನಿಗಾ ಇಡಲಿಕ್ಕೆ ಆ ಒಂದು ಸಂಸ್ಥೆ, ಕೇಂದ್ರ ಸರ್ಕಾರದ ಆಡಳಿತದ ಒಂದು ಸಂಸ್ಥೆ ಅಂತ ಈಗಲೂ ಕೂಡ ಕೋಪ ಅಂತ ಹೇಳ್ತೀವಿ. ಎಷ್ಟು ಜನ ಮುಖ್ಯಮಂತ್ರಿ ಅಂಡರಲ್ಲಿ ಪಿ ಎಸ್ ಆಗಿ ವರ್ಕ್ ಮಾಡ್ತೀವಿ? ಇವಾಗ ಕ್ಯಾಂಟೀನ್ ವಿಷಯಕ್ಕೆ ಬಂದರೆ, ಕ್ಯಾಂಟೀನ್ ಅಲ್ಲಿ ಏನೇನು ಊಟ ಸಿಗುತ್ತೆ, ವೆಜ್ ಅಥವಾ ನಾನ್ ವೆಜ್? ಇಲ್ಲ, ನಾನ್ ವೆಜ್ ಸಿಗಲ್ಲ, ಊಟ ವೆಜ್. ಓಕೆ, ವಿಧಾನಸೌಧದಲ್ಲಿ ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದಿನ? ವಿಧಾನಸೌಧಕ್ಕೆ ಪಬ್ಲಿಕ್ ಬರಬೇಕು ಅಂದ್ರೆ ಯಾವ ರೀತಿ ಪ್ರೋಸೆಸ್ ಇದೆ? ಮೇಡಮ್, ಪ್ರೋಸೆಸ್ ಒಂದು, 1.5 ಗಂಟೆ ಮೇಲೆ ಅವ್ರಿಗೆ ಒಂದು ಅವಕಾಶ ಇದೆ. ಪ್ಲಸ್
ಸುಮಾರು ಕೆಎಸ್ ಆಫೀಸರ್ಸ್ ಎಲ್ಲ ಪಿ ಎಸ್ ಆಗಿರ್ತಾರೆ ಮಾನ್ಯ ಸಚಿವರುಗಳಿಗೆ, ಅದು ಮಾನದಂಡ ಆಗಿರುತ್ತೆ. ಒಂದು ಪಿ ಎಸ್ ಅಂತ ಪಿ ಎಸ್ ಅಂದ್ರೆ ಪ್ರೈವೇಟ್ ಸೆಕ್ರೆಟರಿ ಟು ದ ಹಾನರಬಲ್ ಮಿನಿಸ್ಟರ್ಸ್, ಓ ಎಸ್ ಡಿ ಟು ದ ಹಾನರಬಲ್ ಮಿನಿಸ್ಟರ್ಸ್, ಅದು ಬಹಳ ಮುಖ್ಯವಾಗಿರತಕ್ಕಂಥ ಮಾನದಂಡ ಆಗಿರುತ್ತೆ. ಅವರು ಇಲಾಖಾವಾರು ಹೆಡ್ ಆಗಿರ್ತಾರೆ, ಅನುಭವ ಇರ್ತದೆ. ಆ ಅನುಭವದ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲ ನಾವು ಒಂದು ಆಪ್ಷನ್ ಇರ್ತದೆ, ಮಿನಿಸ್ಟರ್ ಆಗಿ ಪಿ ಎಸ್ ಅನ್ನು ತೊಗೊಬೋದು ಅಥವಾ ಓ ಎಸ್ ಡಿ ಥರನೂ ತೊಗೊಬೋದು. ಇದು ಒಂದು ಐ ಎ ಎಸ್ ನೀವು ನೋಡಿದಾಗ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಜುನಾಥ್ ಪ್ರಸಾದ್ ಹಿಂದೆ ಬಿ ಬಿ ಎಂ ಪಿ ಅಲ್ಲಿ ಅವರಿದ್ದರು, ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಮಾನ್ಯ ಮುಖ್ಯಮಂತ್ರಿಗಳಿಗಿದ್ದಾರೆ. ಹೀಗಾಗಿ ಅದರ ಜೊತೆ ಜೊತೆಗೆ ಐ ಎ ಎಸ್ ಆಫೀಸರ್ಸ್ ಇರತಕ್ಕಂಥ ಅವರು ಪೊನ್ನುರಾಜ್ ಅವರು ಕೂಡ ಐ ಎ ಎಸ್ ಆಫೀಸರ್ಸ್ ಮಾನ್ಯ ಅಂದರೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅವರು ಇದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ. ಹೀಗಾಗಿ ಐ ಎ ಎಸ್ ಅವರ ಆಯ್ಕೆ ಆಗಿರುತ್ತಾರೆ, ಮುಖ್ಯಮಂತ್ರಿಗಳ ಆಯ್ಕೆ ಐ ಎ ಎಸ್ ಆಫೀಸರ್ಸ್ನ ತಗೊಳತಕ್ಕಂಥದ್ದು. ಐ ಎ ಎಸ್ ಆಫೀಸರ್ಸ್ ಆತನಿಗೆ ಆ ಮನೋಜ್ಞಾನ ಇರಬೇಕು. ಮುಖ್ಯಮಂತ್ರಿಗಳ ಅಂದ್ರೆ ಐ ಎ ಎಸ್ ಆಫೀಸರ್ ಅಂತ ಹೇಳಿದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗಲೇ ತಗೋತಾರೆ. ಹೌದೌದು, ಅಧಿಕಾರ ಇದ್ದಾಗ. ಕೆಲವು ಸರಿ ಅಧಿಕಾರ ಇಲ್ಲದೆ ಇದ್ದಾಗ ತಗೊಂಡಿದ್ದಾರೆ, ಬಟ್ ಅಧಿಕಾರ ಇದ್ದಾಗ ತಗೊಬೇಕು. ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳ ಕೆಲಸ ಮಾಡಿದಾಗ, ಸೆಕ್ರೆಟರಿ ಆಗಿ ಕೆಲಸ ಮಾಡಿದಾಗ, ಅಧಿಕಾರಿ ಇದ್ದಾಗ ಅಂದ್ರೆ ಐ ಎ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾಗ ಅವ್ರ ಅವಧಿ ಇದ್ದಾಗ. ಹೌದು, ಎಕ್ಸ್ ಎಕ್ಸ್ ಆಗಿರೋರು ರೇರು. ಈಗ ಲಕ್ಷ್ಮೀನಾರಾಯಣ ಇದ್ರು, ಅವರು ರಿಟೈರ್ಡ್ ಆಗಿದ್ರು, ಆದರೆ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಈಗಲೂ ಕೂಡ ಆರ್ ಡಿ ಪಿ ಆರ್ ಕಮಿಟಿಗೆ, ಡಿಲಿಮಿಟೇಷನ್ ಕಮಿಟಿಗೆ ಚೇರ್ಮನ್ ಆಗಿದ್ದಾರೆ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು. ಯಾರ ಆಫೀಸರು ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತೆ ಸರ್? ಸೆಲೆಕ್ಷನ್ ಅಂದರೆ ಅವರ ನೈಪುಣ್ಯತೆ, ಆ ಆಫೀಸರಿನ ನೈಪುಣ್ಯತೆ, ದಕ್ಷತೆ, ಆ ಕಮಿಟ್ಮೆಂಟ್ ಟು ದ ವರ್ಕ್, ಯಾವ ರೀತಿ ಅವ್ರು ಮಾಡಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗ. ಆತನಿಗೆ ಚೆನ್ನಾಗಿ ಗೊತ್ತಿರೋರು, ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿರೋರು, ಅವರ ಟ್ರಸ್ಟನ್ನು, ಅವರ ಮನಸ್ಥಿತಿ ಅಥವಾ ಅವರ ವಿಷನ್ನ ಬೇಗ ಗ್ರಾಸ್ ಮಾಡಿ ಇಂಪ್ಲಿಮೆಂಟ್ ಮಾಡತಕ್ಕಂಥವ್ರು, ಅಂಥ ನಾಯಕನ ಅಂಥ ಐ ಎ ಎಸ್ ಅಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಳತಕ್ಕಂಥ ವಿವೇಚನೆ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟು. ಎಷ್ಟು ಜನ ಮುಖ್ಯಮಂತ್ರಿ ಅಂಡರಲ್ಲಿ ಪಿ ಎಸ್ ಆಗಿ ವರ್ಕ್ ಮಾಡ್ತಾರೆ? ಅಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಒಬ್ಬರಾಗಿರ್ತಾರೆ, ಬಟ್ ಐ ಎ ಎಸ್ ಆಫೀಸರ್ಸ್ ಸುಮಾರು ನಾಲ್ಕು ಒಂದು ಮೂರು ನಾಲ್ಕು ಜನ ಇರ್ತಾರೆ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಕೆ ಎ ಎಸ್ ಜನ. ಅಂದರೆ ಸಿ ಎಂ ಸೆಕ್ರೆಟರಿಯೇಟಲ್ಲಿ ಸುಮಾರು 12 ಜನ ಐ ಎ ಟಾಪ್ ಟಾಪ್ ರ್ಯಾಂಕಿಂಗ್ ಆಫೀಸರ್ಸ್ ಆಗಿರ್ತಾರೆ. ಅಂದರೆ ಈ ವಿಧಾನ ಏನು ಕೆಲಸ ಮಾಡತಕ್ಕಂಥ ವಿಧಾನ ಹಂಚ್ಕೊಂಡಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳ ರಿಲೀಫ್ ಫಂಡ್ ನೋಡ್ಕೊಳೋರೇ ರಮೇಶ್ ಅಂತ ಹೇಳಿ, ಅವ್ರು ಮಾತ್ರ ಅವರು ಉನ್ನತ ಮಟ್ಟದ ಟಾಪ್ ಆಫೀಸರ್ ಆಗಿರ್ತಾರೆ, ಅವರು ಅದನ್ನು ನೋಡ್ಕೊತಾರೆ. ಹೀಗಾಗಿ ಕೆಲಸಗಳು ಯಾವ್ಯಾವ್ದು ನಿಯೋಜಿತ ಆಗಿರುತ್ತೋ ಸಂಪೂರ್ಣವಾಗಿ ಒಬ್ಬರೊಬ್ಬರು ಒಂದೊಂದು ಜವಾಬ್ದಾರಿ. ವಿಧಾನಸೌಧದೊಳಗಡೆ ಬರಬೇಕಾದ್ರೆ ಯಾರಾದರೂ ಸರಿ, ಇಲ್ಲಿ ವರ್ಕ್ ಮಾಡೋದಾದರೂ ಸರಿ, ಅದೇ ಸಚಿವರಾದರೂ ಸರಿ, ಮಂತ್ರಿ ಆದರೂ ಸರಿ, ಫುಡ್ ಕ್ಯಾರಿ ಮಾಡ್ಬೋದಾ? ಮಾಡ್ಬೋದು, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ, ಅದಕ್ಕೆಲ್ಲ ತೊಂದರೆ ಇಲ್ಲ. ಔಟ್ ಸೈಡ್ ಫುಡ್ ಎಲ್ಲ ಕ್ಯಾರಿ ಮಾಡ್ಬೋದು, ಇಲ್ಲಿ ಆರ್ಡರ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಬ್ರು ಫೇಮಸ್ ಇದಾರೆ, ಅವ್ರು ತಟ್ಟೆ ಊಟವನ್ನ ಕಳಿಸ್ಕೊಡ್ತಾರೆ. ಸಚಿವರಿಗೆ ಊಟ ಕಳಿಸೋತಕ್ಕಂಥ ಮನೆಗಳು ಸುಮಾರು ಇದಾವೆ, ಅನ್ನದ ಊಟದ ಮನೆ ಅಂತ ಹೇಳ್ತೀವಿ. ಅವರು ಮಧ್ಯಾಹ್ನ ಆದರೆ ಊಟವನ್ನು ಕಳಿಸ್ಕೊಡ್ತಾರೆ, ಆ ಮಿಕ್ಕೋಗಿರೋ ಊಟನ ಸೆಕ್ಯೂರಿಟಿ ಅವ್ರು ಕೊಡ್ತಾರೆ, ಅವರು ಅದನ್ನು ತಿನ್ಕೊತಾರೆ. ಕೆಲವು ಸಲ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾರೆ, ಇದು ಪಿಜನ್ಗಳಿಗೆ ಕೊಡ್ತಾರೆ. ಆಮೇಲೆ ಪಕ್ಷಿಗಳ ನಾಯಿಗಳು ಕೆಲವು ಇರ್ತವೆ ಕೆಳಗಡೆ. ಆಮೇಲೆ ಇನ್ನೊಂದೇನಂತಂದರೆ ಇಲಿಗಳು ಅಲ್ಲೇ ಒಂದು ಕೆಲವು ಏನು ಕೆಲವು ಸ್ಥಳಗಳಿರ್ತವೆ, ಅಲ್ಲಿ ಇಟ್ಬಿಡ್ತಾರೆ ಅನ್ನ. ಬೇರೆ ಬೇರೆ ಪಕ್ಷಿ ಪ್ರಾಣಿ ಬಂದು ಅದನ್ನು ತಿಳ್ಕೊಂಡು. ವಿಧಾನಸೌಧದಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಎರಡು ಕ್ಯಾಂಟೀನು ಇದೆ. ಫಸ್ಟ್ ಫ್ಲೋರಲ್ಲಿ ಕ್ಯಾಂಟೀನ್ ಒಂದಿದೆ, ಮಾನ್ಯ ವಿಧಾನ ಪರಿಷತ್ತಿನ ಆಡಳಿತಕ್ಕೆ ಬರ್ತದೆ ಅದು. ಅದು ಯಾವುದು ಕರ್ನಾಟಕ ಫಸ್ಟ್ ಫ್ಲೋರ್ ಕ್ಯಾಂಟೀನ್, ಮತ್ತು ಇನ್ನೊಂದು ಕೆಳಗಡೆ ಡಿ ಪಿ ಆರ್ಗೆ ಸಂಬಂಧಪಟ್ಟಂಗೆ ಕ್ಯಾಂಟೀನ್ ಬರ್ತದೆ, ಅದು ಬೇಸ್ಮೆಂಟ್ ಅಲ್ಲಿದೆ ಕ್ಯಾಂಟೀನ್. ಇವಾಗ ಕ್ಯಾಂಟೀನ್ ವಿಷಯಕ್ಕೆ ಬಂದರೆ ಕ್ಯಾಂಟೀನಲ್ಲಿ ಏನೇನು ಊಟ ಸಿಗುತ್ತೆ, ವೆಜ್ ಅಥವಾ ನಾನ್ ವೆಜ್? ಇಲ್ಲ, ನಾನ್ ವೆಜ್ ಸಿಗಲ್ಲ, ಊಟ ವೆಜ್ ಸಿಗುತ್ತೆ ಮೇಡಮ್. ಊಟ ಒಂದು ಊಟ 30 ರೂಪಾಯಿ, ಆಮೇಲೆ ಬಜ್ಜಿ ಬೋಂಡಾ ಪೂರಿ ಸಾಗು ಉಪ್ಪಿಟ್ಟು ಎಲ್ಲಾನು ಸಿಗುತ್ತೆ, ನಾರ್ತ್ ಇಂಡಿಯನ್ ಸಿಗುತ್ತೆ. ಈಗ ಅವಲಕ್ಕಿ ಇಲ್ಲಿ ವಿಧಾನಸೌಧದಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಅದು ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡೋದು? ಹೌದು, ಟೆಂಡರ್ ಬೇಸಿಸ್ ಮೇಲೆ ಕೆಲಸ ಮಾಡೋದು, ನಿಜ ಅದು. ಎಲ್ಲವೂ ಟೆಂಡರ್ ಮೇಡಮ್, ಎಲ್ಲ ಕಾಂಟ್ರಾಕ್ಟ್ ಇರೋದೆಲ್ಲ ಟೆಂಡರ್. ಓಕೆ ಓಕೆ, ಇದು ಮ್ಯಾನೇಜ್ಮೆಂಟ್ ಮತ್ತೆ ಬೇರೆಯವರು ಬೇರೆಯವರು ತಗೊಂಡ್ರು ಎಲ್ಲ ಮಾಡೋದು ವರ್ಷಕ್ಕೆ ವರ್ಷಕ್ಕೆ? ಹೌದು ಹೌದು ಮೇಡಮ್. ಓಕೆ, ವಿಧಾನಸೌಧದಲ್ಲಿ ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ? ಒಂದು ಒಂದು ದಿನಕ್ಕೆ ಅಂತ ಹೇಳೋಕ್ಕಾಗಲ್ಲ, ಒಂದು 2000 ಜನ, ಅದರಲ್ಲಿ 1000 ಮೇಲೆ ಇರ್ತಾರೆ, 1500 ಜನ ಟೋಟಲ್ ಆಗಿ ಅಷ್ಟೇ ಹೇಳಿ. ಇಡೀ ಹೋಲ್ ವಿಧಾನಸೌಧ ಕನ್ಸಿಡರ್ ಮಾಡಿದ್ರೆ 1500 ಜನ ಕೆಲಸ. ವಿಧಾನಸೌಧಕ್ಕೆ ಪಬ್ಲಿಕ್ ಬರಬೇಕು ಅಂದರೆ ಯಾವ ರೀತಿ ಪ್ರೋಸೆಸ್ ಇದೆ ಮೇಡಮ್? ಪ್ರೋಸೆಸ್ ಒಂದು, 1.5 ಗಂಟೆ ಮೇಲೆ ಅವ್ರಿಗೆ ಒಂದು ಅವಕಾಶ ಇದೆ. ಆಮೇಲೆ ಸಂಬಂಧಪಟ್ಟ ಮಿನಿಸ್ಟರ್ ಅವರಿಗೆ ಕಾಗದ ಕೊಟ್ಟಿದ್ರೆ ಆ ಕಾಗದದ ರೂಪದಲ್ಲಿ ಬರ್ಬೋದು, ಈ ಥರ ಸಚಿವರು ಕಳಿಸಿದ್ದಾರೆ ನಮಗೆ, ನಾವು ಭೇಟಿ ಮಾಡಬೇಕು ಅಂತ. ಆಮೇಲೆ ಪರ್ಮಿಷನ್ ಲೆಟರ್ ಒಂದು ಕೊಡ್ತಾರೆ,
ಅದು ಮಿನಿಸ್ಟರ್ ಆಫೀಸ್ ಇಂದಾನೆ ಇವರು ಇಂತವ್ರು ಬರ್ತಾರೆ ಬಿಟ್ಕೊಡಿ ಅಂತ ಆ ಪರ್ಮಿಷನ್ ಮೇಲೆ ಬರಬಹುದು. ಇಲ್ಲ, ನನ್ನ ಹತ್ರ ಪರ್ಮಿಷನ್ ಲೆಟರ್ ಇಲ್ಲ, ಯಾವುದೂ ಇಲ್ಲ. ನಾನು ವಿಧಾನಸೌಧ ನೋಡಬೇಕು ಹೇಗೆ? ಅದು ನೀವು ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಮೂರುವರೆ ಗಂಟೆಗೆ ಬಂದಾಗ ಅಲ್ಲಿ ಅವ್ರಿಗೆ ಹೇಳಬೇಕು, ಹೇಳ್ಬಿಟ್ಟು ಇಂಥವ್ರು ನಾವು ನೋಡಬೇಕು ಅಂತೇಳಿ ಪಬ್ಲಿಕ್ ಅಲ್ಲಿ ನಿಮಗೆ ಪಾಸಸ್ ಇಶ್ಯೂ ಮಾಡ್ತಾರೆ. ಈ ಗೇಟ್ ಅಲ್ಲಿ, ಈ ಗೇಟ್ ಅಲ್ಲಿ, ಬಟ್ ಈ ಕಡೆ ಗೇಟ್ ನಂಬರ್ 4 ಅಲ್ಲ, ಇದು ದೇವರಾಜರಸ್ ಗೇಟ್ ಅಲ್ಲಿ ಕೊಡ್ತಾರೆ. ಆಮೇಲೆ ಈ ಗೋಪಾಲಗೌಡ ಗೇಟ್ ಅಲ್ಲಿ ಕೊಡ್ತಾರೆ. ಎರಡು ಕಡೆ ಪಾಸ್ ಕೊಡತಕ್ಕಂಥ ಸೆಕ್ಷನ್ ಇರ್ತದೆ. ನೀವು ಯಾರನ್ನ ನೋಡಬೇಕು, ಹೇಗೆ ಎಲ್ಲವನ್ನು ಚೆಕ್ ಮಾಡಿ ನಿಮ್ಮನ್ನ ಶೋಧನೆ ಮಾಡಿ ಪೂರ್ಣ ಪ್ರಮಾಣ ಮಾಡಿ ಒಂದು ಪಾಸ್ ಕೊಡ್ತಾರೆ. ನೀವು ಯಾರನ್ನ ಭೇಟಿ ಮಾಡಬೇಕು ಏನು ಅಂತ, ಆ ಭೇಟಿ ಪ್ರಕಾರ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಹೋಗಿ. ಪಾಸ್ಗೆ ಏನಾದ್ರು ದುಡ್ಡು ಕೊಡಬೇಕಾ? ಇಲ್ಲ, ದುಡ್ಡು ಗಿಡ್ಡು ಏನು, ಪಾಸ್ ಕೊಡ್ತಾರೆ, ಅದನ್ನ ಇಟ್ಕೊಂಡು ನಾವು ಒಳಗಡೆ ಬರಬಹುದು. ಯಾವ ಸಚಿವರನ್ನಾದ್ರೂ ಭೇಟಿ ಆಗಬಹುದು, ಯಾಕಂದ್ರೆ ನಮ್ಮ ರೀಸನ್ ಕರೆಕ್ಟ್ ಆಗಿ. ಯಾರಿಗೂ ಕಾಸು ಗಿಸು ಇಲ್ಲ ಮ್ಯಾಮ್, ಆತರಲ್ಲ ಇಲ್ಲ. ಎಷ್ಟೋ ಜನಕ್ಕೆ ನಾವೇನೆ ಬಿಡಿಸ್ಕೊಡ್ತೀವಿ ಹೋಗಿ. ಆಧಾರದ ಮೇಲೆ ಇದೇ ತರ ಒಂದು ಹೆಣ್ಮಗಳು ಯಾರೋ ರೈತರ ಆಕ್ಟಿವಿಸ್ಟ್ ಅಂತ ಬಂದಿದ್ಲು, ಬಿಡ್ಲೇ ಇಲ್ಲ. ನಾವೇನ ಆಮೇಲೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಬಿಡಿ ನಮ್ಮ ಸ್ಪೀಕರ್ ಆಫೀಸಿಗೆ ಕರೀತಾ ಇದ್ದಾರೆ ಅಂತ ಹೇಳಿ ನಾನು ಅವ್ರನ್ನ ಕರೆಸಿ ಬೆಳಗಾವಿ. ಅಂದರೆ ನೈಜವಾಗಿ ನೂರಾರು ಜನ ಬರತಕ್ಕಂಥವ್ರು ಸುಮಾರು ಜನ ಇರ್ತಾರೆ. ವಿಧಾನಸೌಧದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಪ್ರೋಗ್ರಾಮ್ ನಡೆಯುತ್ತೆ? ಮೇಡಮ್, ಸುಮಾರು ಹಂಗಂತ ಹೇಳೋಕ್ಕಾಗಲ್ಲ. ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ನೀವು ಬ್ಯಾಂಕ್ವೆಟ್ ಹಾಲಿಗೆ ತೊಗೊಂಡಾಗ ನಾಲ್ಕೈದು ಪ್ರೋಗ್ರಾಮ್ಗಳು ಇದ್ದೇ ಇರ್ತದೆ ಮೇಡಮ್. ಸರ್ಕಾರದ ವಿಷಯಗಳು ಇದ್ದೇ ಇರ್ತದೆ, 60-50 ಮೇಲೆ ಕಾರ್ಯಕ್ರಮಗಳು ಇದ್ದೇ ಇರ್ತದೆ. 60 ಕಾರ್ಯಕ್ರಮ ಅಂದಾಜು, ಸರಿ ಸರಿ ಅಂದಾಜು ಅಂತ ಹೇಳ್ಬೋದು ಮೇಡಮ್. ಬ್ಯಾಂಕ್ವೆಟ್ ಹಾಲ್ ಕಾರ್ಯಕ್ರಮ ಇರ್ಬೋದು, ಅನಾವರಣ ಕಾರ್ಯಕ್ರಮ ಇರ್ಬೋದು, ಅಥವಾ ಇಲ್ಲಿ ಈ ಗ್ರ್ಯಾಂಡ್ ಸ್ಟೇಟ್ಸಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡತಕ್ಕಂಥದ್ದು ಇರ್ಬೋದು, ಅವೆಲ್ಲ ಸೇರಿದ್ರೆ ಒಂದು 60 ಕಾರ್ಯಕ್ರಮಗಳು ಮಾಡ್ತಾರೆ ಒಂದು ವರ್ಷಕ್ಕೆ ಮೇಡಮ್. ಅಷ್ಟು ಅಂದಾಜು, ಸರಿ ಸರ ಅಂದಾಜು ನಾನು ಹೇಳ್ಬೋದು. ಅದಕ್ಕಿಂತ ಮೇಲೆ ಹಾಕ್ಬೋದು. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು, ಹೊಸ ಹೊಸ ಕಾರ್ಯಕ್ರಮಗಳು, ನಾವೇನಿಲ್ಲಿ ನಾವು ಈ ಗ್ರ್ಯಾಂಡ್ ಸ್ಟೇಟ್ಸ್ ಮೇಲೆ ನಿಂತಿದ್ದೀವಲ್ಲ, ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಅನಾವರಣ ಆಗುತ್ತೆ. ಇತ್ತೀಚೆಗೆ ಒಬವ ಇದೆ, ಇಲ್ಲೇನೇ ಅದನ್ನು ಅನಾವರಣ ಮಾಡಿದ್ದೀನಿ. ವಿಧಾನಸೌಧದ ಬಗ್ಗೆ ಗೊತ್ತಿಲ್ಲದ ಹಲವಾರು ವಿಷಯಗಳನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ. ಒಂದು 4-5 ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿದೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಜ್ಞಾನಶೇಖರ್ ಸರ್. ನೀವು ಹೇಳಬೇಕು ಹೇಗಿತ್ತು? ಬಹುಶಃ ಒಂದು ಅವಕಾಶ ನನಗೆ ಸಿಕ್ತು, ನಾನೇನು ಹೇಳಬೇಕು ಅಂತೇಳಿ ಹಲವಾರು ವಿಷಯಗಳಿತ್ತು, ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಈಗಾಗಲೇ ಗೌರ್ಮೆಂಟ್ ವರ್ಕ್ ಇಸ್ ಅ ಗಾಡ್ಸ್ ವರ್ಕ್, ಅದರ ಕೆಳಗಡೆ ಕೂತವರು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹೇಳಿ ನಾನು ನಿಮಗೆಲ್ಲಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ವಿಧಾನಸೌಧ ಕಟ್ಟಡಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಟ್ಟಿದ್ದೀನಿ. ಇದಕ್ಕೆ ಪೂರ್ವಭಾಗಿ ನಮ್ಮ ಮಾನ್ಯ ಸಭಾಧ್ಯಕ್ಷರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಚೇರ್ಮನ್ಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ನನಗೆ ಯಾರೆಲ್ಲ ಸಹಾಯ ಮಾಡಿದರು, ನಿಮ್ಮ ಡಿಜಿಟಲ್ ಮಾಧ್ಯಮ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಾವು ಕೂಡ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮಗೆ ಈ ಟೂರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ. ಎಪಿಸೋಡ್ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಟ್ವಿಟರ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮ ಇದೆ. ಅಲ್ಲೂ ಕೂಡ ನೀವು ಏನೇ ಅಭಿಪ್ರಾಯ ಇದ್ರೂ ಕೂಡ ಕಮೆಂಟ್ಸ್ ಮಾಡಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.